ಆತ್ಮೀಯ ವಿದ್ಯಾರ್ಥಿಗಳೇ, ಕರಣಿಗಳು ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಕರಣಿ ಅಂದರೆ ಏನು ಅಂದರೆ, ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲಕ್ಕೆ ಕರಣಿ ಅಂತ ಕರಿತೀವಿ. ಅಂದರೆ ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲಕ್ಕೆ, ಅಭಾಗಲಬ್ಧ ಮೂಲಕ್ಕೆ ಕರಣಿ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲ ಯಾವ ರೂಪದಲ್ಲಿ ಇರುತ್ತೆ ಅಂತ ನಾವು ಹೇಳ್ತಾ ಹೋದರೆ ಅದು ಎಂತ್ ರೂಟ್ ಆಫ್ ಎಕ್ಸ್ ರೂಪದಲ್ಲಿ ಇರುತ್ತೆ. ಅಂದರೆ ಅದನ್ನು ನಾವು ಕರಣಿಯ ಸಾಮಾನ್ಯ ರೂಪ ಅಂತ ಕರಿತೀವಿ. ಕರಣಿಯ ಸಾಮಾನ್ಯ ರೂಪ ಅಂತಕ್ಕಂಥದ್ದು ಹೇಗಿದೆ ಅಂದರೆ ಎಂತ್ ರೂಟ್ ಆಫ್ ಎಕ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ಎನ್ ಅನ್ನೋದಕ್ಕೆ ನಾವು ಯಾವುದೇ ಸಂಖ್ಯೆ ಅಂದರೆ ಎನ್ ಅನ್ನೋದು ಸ್ಟಾರ್ಟ್ ಆಗೋದು ಎರಡರಿಂದ, ಅಂದರೆ ವರ್ಗಮೂಲ ಸಂಖ್ಯೆ ಅಲ್ಲಿಗೆ ಸ್ಕ್ವಯರ್ ರೂಟ್ ಅಂತ ಕರಿತೀವಿ. ಹಾಗಾಗಿ ಎನ್ ಎರಡು ಮೂರು ನಾಲ್ಕು ಎಕ್ಸೆಟ್ರಾ ಯಾವುದಾದ್ರೂ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಎಕ್ಸ್ಗೆ ಕೂಡ ನಾವು ಯಾವುದಾದ್ರು ಸಂಖ್ಯೆಯನ್ನು ತಗೊಳ್ಬೋದು. ಎಕ್ಸ್ ಅನ್ನೋದಕ್ಕೆ ಸಂಖ್ಯೆ ಯಾವುದಾದ್ರು ತಗೋಬೋದು, ಎನ್ ಅನ್ನೋದಕ್ಕೆ ಎರಡು, ಮತ್ತು ಅದಕ್ಕಿಂತ ಹೆಚ್ಚಿಗೆ ಸಂಖ್ಯೆಯನ್ನು ತಗೊಳ್ಬೋದು. ಹಾಗಾದರೆ ಈ ರೂಪವನ್ನು ನಾವು ಕರಣಿಯ ಸಾಮಾನ್ಯ ರೂಪ ಅಂತ ಕರಿತೀವಿ. ಈ ಕರಣಿಯ ಸಾಮಾನ್ಯ ರೂಪದಲ್ಲಿ ನಾವು ಎಕ್ಸನ್ನು ಏನಂತ ಕರಿತೀವಿ ಅಂದರೆ ಕರಣೀಯ ಅಂತ ಕರಿತೀವಿ. ಎನ್ನನ್ನು ಏನಂತ ಕರಿತೀವಿ ಅಂದರೆ ಕರಣಿ ಕ್ರಮ ಅಂತ ಕರಿತಾ ಇದ್ದೀವಿ. ಕರಣಿ ಕ್ರಮ. ಹಾಗಾದರೆ ಯಾವುದೇ ಒಂದು ಕರಣಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಂತ್ ರೂಟ್ ಆಫ್ ಎಕ್ಸ್ ಏನು ಕರಣಿಯ ಸಾಮಾನ್ಯ ರೂಪದಲ್ಲಿ, ಈಗ ರೂಟ್ ಎರಡಿದೆ ಅಂದರೆ ಇದರಲ್ಲಿ ಬರೀ ರೂಟ್ ಇದೆ ಅಂದರೆ ಎನ್ ಇಲ್ಲ ಅಂದರೂ ಇಲ್ಲಿ ಎರಡಿದೆ ಅಂತ ಅರ್ಥ. ಹಾಗಾಗಿ ಇದರಲ್ಲಿ ಕರಣೀಯ ಎರಡು, ಕರಣಿ ಕ್ರಮ ಕೂಡ ಎರಡಾಗುತ್ತೆ. ಹಾಗೇನೆ ಕ್ಯೂಬ್ ರೂಟ್ ಆಫ್ ಐದು ಅಂತ ತಗೊಂಡ್ರೆ ಇದರಲ್ಲಿ ಕರಣೀಯ ಐದು, ಕರಣಿ ಕ್ರಮ ಮೂರು. ಹಾಗಾದರೆ ಇನ್ನೊಂದು ಕರಣಿ ಹಾಕ್ತಾ ಇದ್ದೀನಿ ನಾಲ್ಕು, ಫಿಫ್ತ್ ರೂಟ್ ಆಫ್ ಎಂಟು ಅಂತ ಇದೆ. ಹಾಗಾದರೆ ಇದರಲ್ಲಿ ಕರಣೀಯ ಎಷ್ಟು ಮಕ್ಕಳ? ಎಂಟು. ವೆರಿ ಗುಡ್. ಕರಣಿ ಕ್ರಮ ಎಷ್ಟು ಮಕ್ಕಳ? ಐದು. ಐದನ್ನು ನಾವು ಕರಣಿ ಕ್ರಮ ಅಂತ ಕರಿತಾ ಇದ್ದೀವಿ. ಈಗ ಇನ್ನೊಂದು ಉದಾಹರಣೆ ತಗೊಳ್ತಾ ಇದ್ದೀನಿ ನಾಲ್ಕು ರೂಟ್ ಮೂರು. ಹಾಗಾದರೆ ಇದರಲ್ಲಿ ಕರಣೀಯ ಎಷ್ಟಿದೆ ಮಕ್ಕಳ? ಮೂರು. ಕರಣಿ ಕ್ರಮ ಎರಡು. ವೆರಿ ಗುಡ್. ನಾಲ್ಕು ಕರಣಿ ಕ್ರಮ ಅಲ್ಲ, ಇದು ನಾಲ್ಕು ಸಹಗುಣಕ, ಕರಣಿಯ ಜೊತೆಗೆ ಗುಣಿಸಿರೋದು. ಹಾಗಾಗಿ ಇದನ್ನು ನಾವು ಸಹಗುಣಕ ಅಂತ ಕರಿತೀವಿ. ಇಲ್ಲಿ ಏನೂ ಇಲ್ಲ, ಅದನ್ನು ನಾವು ಕರಣಿ ಕ್ರಮ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಕರಣಿ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ? ಕರಣಿಯ ಸಾಮಾನ್ಯ ರೂಪ ಗೊತ್ತಾಗಿದೆ. ಕರಣಿಯನ್ನು ಯಾವ ರೀತಿಯಾಗಿ ಕರಣೀಯ ಮತ್ತು ಕರಣಿ ಕ್ರಮ ಬರೀಬೇಕು ಅನ್ನೋದು ಗೊತ್ತಾಗಿದೆ. ಹಾಗೆ ಈ ಕರಣಿಯನ್ನು ನಾವು ಘಾತಾಂಕ ರೂಪದಲ್ಲಿ ಕೂಡ ವ್ಯಕ್ತಪಡಿಸ್ಬೋದು. ಹಾಗಾದರೆ ಘಾತಾಂಕ ರೂಪ ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ನೋಡ್ಕೊಳ್ಳಿ ಮಕ್ಕಳ. ಘಾತಾಂಕ ರೂಪ, ಘಾತಾಂಕ ರೂಪ ಬರಿಬೇಕಾದ್ರೆ ಎಂತ್ ರೂಟ್ ಆಫ್ ಎಕ್ಸ್ನ ಘಾತಾಂಕ ರೂಪ ಏನಾಗುತ್ತೆ ಅಂದರೆ ಘಾತಾಂಕ ರೂಪವನ್ನು ಇದನ್ನು ಬರೆಯೋದು ಗೊತ್ತಾದರೆ ನಿಮಗೆ ಉಳಿದವೆಲ್ಲವನ್ನು ಸುಲಭವಾಗಿ ನೀವೇ ಹೇಳ್ತೀರಾ. ಎಕ್ಸ್ ಘಾತ ಒಂದು ಡಿವೈಡೆಡ್ ಬೈ ಎನ್ ಅಂತ ಬರಿತೀವಿ. ಹಾಗಾದ್ರೆ ಇದೇನಾಗುತ್ತೆ ಮಕ್ಕಳ? ಎರಡರ ಘಾತ ಒಂದು ಡಿವೈಡೆಡ್ ಬೈ ಎರಡು. ವೆರಿ ಗುಡ್. ಹಾಗೆ ಇದು ಮೂರ ಐದರ ಘಾತ ಒಂದು ಡಿವೈಡೆಡ್ ಬೈ ಮೂರು. ಹಾಗೆ ನೀವೆಲ್ಲ ಏನು ಮಾಡಬೇಕು? ಕರಣೀಯಗಳನ್ನು ಬರ್ಕೊಳ್ಬೇಕು, ಅದಕ್ಕೆ ಬ್ರಾಕೆಟನ್ನು ಹಾಕಬೇಕು. ಕರಣಿ ಕ್ರಮ ಏನಿದೆಯೋ ಅದರ ವಿಲೋಮ ಅಂದರೆ ವ್ಯುತ್ಕ್ರಮ. ಹಾಗೆ ಇಲ್ಲಿ ಮೂರು, ಮೂರರ ಘಾತ ಒಂದು ಡಿವೈಡೆಡ್ ಬೈ ಎರಡು. ಆದರೆ ಇವೆರಡರಲ್ಲಿ ನಾವು ಸಹಗುಣಕ ಇದೆ, ಹಾಗಾಗಿ ನಾಲ್ಕು ಅನ್ನೋದನ್ನು ಜೊತೆಗೆ ಸಹಗುಣಕವನ್ನು ಬರಿತೀವಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಹಾಗಾದರೆ ಕರಣಿ, ಕರಣೀಯ ಮತ್ತು ಕರಣಿ ಕ್ರಮ ಅದೇ ಕರಣಿಗಳನ್ನು ಘಾತಾಂಕ ರೂಪದಲ್ಲಿ ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀರಾ. ಹಾಗಾದರೆ ಕರಣಿ ಅಂದರೆ ಏನು? ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲಕ್ಕೆ ಕರಣಿ ಅಂತ ಕರಿತಾ ಇದ್ದೀವಿ. ಕರಣಿಯ ಸಾಮಾನ್ಯ ರೂಪ ಎಂತ್ ರೂಟ್ ಆಫ್ ಎಕ್ಸ್ ಆಯಿತು. ಅದನ್ನೇ ಘಾತಾಂಕ ರೂಪದಲ್ಲಿ ಬರೀಬೇಕಾದ್ರೆ ಕರಣೀಯವನ್ನು ಇಟ್ಕೊಂಡು ಕರಣಿ ಕ್ರಮದ ಗುಣಾಕಾರದ ವಿಲೋಮ ಅಥವಾ ವ್ಯುತ್ಕ್ರಮವನ್ನು ತಗೊಳ್ತೀವಿ. ಅಲ್ಲಿ ಒಂದು ಡಿವೈಡೆಡ್ ಬೈ
ಎನ್ ಆಯಿತು. ಅವರು ಯಾವುದೇ ಕರಣಿಯನ್ನು ಕೊಟ್ಟರೆ ನಾವು ಅವುಗಳನ್ನು ಅಲ್ಲಿ ಕರಣೀಯ, ಕರಣಿಕ್ರಮ ಮತ್ತು ಅವುಗಳ ಘಾತಾಂಕ ರೂಪವನ್ನು ಹೇಗೆ ಬರಿಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಹಾಗಾದರೆ ನೆಕ್ಸ್ಟ್ ನಾವು ಕರಣಿಗಳ ಮೇಲಿನ ಗಣಿತ ಕ್ರಿಯೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡುವಂತ್ರಿ ಮಕ್ಕಳ. ಇದು ಅರ್ಥ ಆಗಿದೆ ಅಲ್ವಾ? ಇದನ್ನೆಲ್ಲ ಬರ್ಕೊಳ್ಳಿ ಮಕ್ಕಳ. ಈಗ ಕರಣಿಗಳ ಮೇಲಿನ ಗಣಿತ ಕ್ರಿಯೆಗಳು, ಗಣಿತ ಕ್ರಿಯೆಗಳು ಅಂದರೆ ನಿಮಗೆ ಗೊತ್ತಿದೆ, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆ. ಹಾಗಾದ್ರೆ ಒಂದೊಂದಾಗಿ ನೋಡೋಣ ಮಕ್ಕಳ. ಮೊದಲನೇದು ಸಂಕಲನ. ಹಾಗಾದ್ರೆ ಸಂಕಲನ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಈಗ ಒಂದು ಕರಣಿ ರೂಟ್ ಎರಡಿದೆ, ನೆಕ್ಸ್ಟು ಮತ್ತೊಂದು ಕರಣಿ ಮೂರು ರೂಟ್ ಎರಡಿದೆ ಅಂದರೆ ಇವೆರಡನ್ನೂ ಕೂಡಬಹುದು. ನೀವು ಎಕ್ಸ್ ಅನ್ನು ತಗೊಳ್ತಿದ್ರೆ ಒಂದು ಎಕ್ಸು, ಇನ್ನೊಂದು ಮೂರು ಎಕ್ಸ್ ಇದ್ದರೆ ನಾಲ್ಕು ಎಕ್ಸ್ ಆಗುತ್ತೆ. ಹಾಗೆ ಇಲ್ಲೂ ಕೂಡ ನಾಲ್ಕು ರೂಟ್ ಎರಡಾಗುತ್ತೆ. ಹಾಗೇನೇ ಈಗ ಮತ್ತೊಂದು ಕರಣಿಯನ್ನು ತಗೊಂಡ್ರೆ ಮೂರು ರೂಟ್ ಐದಿದೆ ಪ್ಲಸ್ ಆರು ರೂಟ್ ಐದಿದೆ. ನೀವಿಲ್ಲಿ ಏನು ಮಾಡ್ಕೋಬೋದು ಅಂದರೆ ಎರಡರಲ್ಲೂ ಇರ್ತಕ್ಕಂಥ ರೂಟ್ ಐದನ್ನು ಸಾಮಾನ್ಯ ಬರುತ್ತಿದ್ರೆ ಇಲ್ಲಿ ಮೂರು ಉಳಿತು, ಇಲ್ಲಿ ಆರು ಉಳಿತು, ಅಲ್ಲಿ ಮೂರು ಪ್ಲಸ್ ಆರು ಒಂಬತ್ತು ರೂಟ್ ಐದು ಅಂತಕ್ಕಂಥದ್ದು ಬರುತ್ತೆ. ಹಾಗಾದರೆ ನೆಕ್ಸ್ಟು ಈಗ ರೂಟ್ ಎರಡಿದೆ ಪ್ಲಸ್ ನಾಲ್ಕು ರೂಟ್ ಎರಡಿದೆ ಪ್ಲಸ್ ಎಂಟು ರೂಟ್ ಮೂರಿದೆ ಅಂತ ತಗೊಂಡ್ರೆ ನಾವು ಇಲ್ಲಿ ರೂಟ್ ಎರಡು ಇರೋವನ್ನ ಮಾತ್ರ ಕೂಡಲಿಕ್ಕೆ ಸಾಧ್ಯ. ಎರಡೂ ಒಂದೇ ರೂಪದಲ್ಲಿ ಇರ್ತಕ್ಕಂಥ ಕರಣಿಗಳನ್ನು ಮಾತ್ರ ಸಂಕಲನ ಮತ್ತು ವ್ಯವಕಲನ ಮಾಡಲಿಕ್ಕೆ ಸಾಧ್ಯ. ನೀವೇನು ಅಂದರೆ ಸಜಾತಿ ಪದಗಳು ಅಂತ ಹೇಳ್ತೀರಿ ಬೀಜಗಣಿತದಲ್ಲಿ, ಹಾಗೇನೇ ಇಲ್ಲಿ ಸಮರೂಪ ಕರಣಿಗಳು ಅಂತ ಕರಿತೀವಿ. ಹಾಗಾಗಿ ಆ ಸಮರೂಪ ಕರಣಿಗಳಿಗೆ ಮಾತ್ರ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇವೆರಡನ್ನ ಮಾತ್ರ ಕೊಡ್ಬೋದು. ಇಲ್ಲಿ ನಾಲ್ಕಿದೆ, ಇಲ್ಲಿ ಒಂದಿದೆ, ಅಲ್ಲಿ ನಾಲ್ಕು ಪ್ಲಸ್ ಒಂದು ಎಷ್ಟಾಯಿತು ಮಕ್ಕಳು? ಐದು ರೂಟ್ ಎರಡು ಪ್ಲಸ್ ಎಂಟು ರೂಟ್ ಮೂರನ್ನು ಹಾಗೆ ಬರಿಬೇಕು. ಇದನ್ನು ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಅಕಸ್ಮಾತ್ ನಾಲ್ಕನ್ನು ಕೊಟ್ಟಿದ್ದಾರೆ ಅಂದ್ಕೊಂಡ್ರೆ, ಈಗ ನಾಲ್ಕು ರೂಟ್ ಐದಿದೆ ಪ್ಲಸ್ ಎಂಟು ರೂಟ್ ಆರಿದೆ ಪ್ಲಸ್ ಒಂಬತ್ತು ರೂಟ್ ಐದಿದೆ ಪ್ಲಸ್ ಹದಿನೈದು ರೂಟ್ ಆರಿದೆ ಅಂದರೆ, ಈಗ ನಾವಿಲ್ಲಿ ಸಮರೂಪಗಳನ್ನು ಒಂದು ಗುಂಪಾಗಿ ಮಾಡಿಕೊಂಡ್ರೆ ನಾಲ್ಕು ರೂಟ್ ಐದು ಅನ್ನೋದು ಒಂದು ಪ್ಲಸ್ ಒಂಬತ್ತು ರೂಟ್ ಐದು ಅನ್ನೋದು ಒಂದು ಸಮರೂಪ. ನೆಕ್ಸ್ಟು ಎಂಟು ರೂಟ್ ಆರು ಪ್ಲಸ್ ಹದಿನೈದು ರೂಟ್ ಆರು ಅನ್ನೋದು ಮತ್ತೊಂದು ಸಮರೂಪ ಕರಣಿಗಳು. ಇವೆರಡನ್ನೂ ಕೊಡ್ಬೋದು. ಒಂಬತ್ತು ಪ್ಲಸ್ ನಾಲ್ಕು ಎಷ್ಟು ಮಕ್ಕಳು? ಹದಿಮೂರು. ರೂಟ್ ಐದು ಪ್ಲಸ್ ಎಂಟು ಪ್ಲಸ್ ಹದಿನೈದನ್ನು ಕೂಡಿದರೆ ಇಪ್ಪತ್ತ ಮೂರು ರೂಟ್ ಆರಾಗುತ್ತೆ. ಈ ರೀತಿ ನಾವು ಕರಣಿಗಳ ಸಂಕಲನ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಈಗ ವ್ಯವಕಲನ ಕ್ರಿಯೆಯನ್ನು ಮಾಡಬೇಕಾದ್ರೆ ನಿಮಗೀಗ ಐಡಿಯಾ ಬಂದಿರ್ಬೋದು, ವ್ಯವಕಲನ ಕ್ರಿಯೆಯನ್ನು ಕೂಡ ನಾವು ಯಾವುದಕ್ಕೆ ಮಾಡ್ತೀವಿ? ಸಜಾತೀಯ ಕರಣಿಗಳಿಗೆ ಮಾತ್ರ ವ್ಯವಕಲನ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ನಾಲ್ಕು ರೂಟ್ ಎರಡರಿಂದ ನಾವು ಐದು ರೂಟ್ ಎರಡನ್ನು ಕಳೆಯಿರಿ ಅಂದರೆ ಯಾವುದರಿಂದ ಯಾವುದನ್ನು ಕಳಿಬೇಕೋ ಅದನ್ನು ಫಸ್ಟು, ಯಾವುದರಿಂದ ಕಳಿಬೇಕೋ ಅದನ್ನು ಮೊದಲು ಬರ್ಕೊಳ್ತೀವಿ, ಯಾವುದನ್ನು ಕಳಿಬೇಕೋ ಅದನ್ನು ನೆಕ್ಸ್ಟ್ ತಗೊಳ್ತೀವಿ. ಹಾಗಾಗಿ ನಾಲ್ಕು ರೂಟ್ ಎರಡನ್ನ ಮೈನಸ್ ಐದು ರೂಟ್ ಎರಡು. ಈಗ ಇಲ್ಲಿ ನೀವು ಸಾಮಾನ್ಯ ರೂಟ್ ಎರಡನ್ನು ಹೊರಗಡೆ ತೆಗೆದಿದ್ದೀರ ಅಂದರೆ ಇಲ್ಲೇನು ಬಂತು ಮಕ್ಕಳ? ನಾಲ್ಕು. ಚಿಹ್ನೆ ಇಲ್ಲೇನು ಬರೀತೀರಾ? ಮೈನಸ್. ಇಲ್ಲೇನು ಬಂತು? ಐದು. ಹಾಗಾದರೆ ಐದು ದೊಡ್ಡ ಸಂಖ್ಯೆ, ಐದರಲ್ಲಿ ನಾಲ್ಕನ್ನು ಕಳಿತೀರಾ. ಹಾಗಾದರೆ ಐದರಲ್ಲಿ ನಾಲ್ಕು ಅಂದರೆ ಒಂದಾಯಿತು. ಐದರ ಚಿಹ್ನೆ ಏನಿದೆ? ಮೈನಸ್. ಹಾಗಾಗಿ ಮೈನಸ್ ರೂಟ್ ಎರಡು ಅನ್ನೋದು ಇಲ್ಲಿ ಉತ್ತರವಾಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್ ಎರಡನೇ ಉದಾಹರಣೆ ತಗೊಂಡ್ರೆ, ಈಗ ಇಲ್ಲಿ ಮತ್ತೊಂದು ಉದಾಹರಣೆ ಇದೆ. ನಾಲ್ಕು ರೂಟ್ ಮೂರಿದೆ ಪ್ಲಸ್ ಆರು ರೂಟ್ ಮೂರಿದೆ, ಇವೆರಡರ ಮೊತ್ತದಿಂದ ನಾವು ಮತ್ತೊಂದು ಕರಣಿ ಮೂರು ರೂಟ್ ಮೂರನ್ನು ಏನು ಮಾಡಬೇಕು? ಕಳಿಬೇಕು. ಹಾಗಾದರೆ ಮೊದಲೇನು ಮಾಡಬೇಕು? ಪ್ರಕ್ರಿಯೆಯನ್ನು ಕೂಡಬೇಕು, ಆನಂತರ ಕಳಿಬೇಕು. ಹಾಗಾದರೆ ಇಲ್ಲಿ ಸುಲಭವಾದ ರೂಪ ಅಂದರೆ ರೂಟ್ ಮೂರನ್ನು ಸಾಮಾನ್ಯ ತೆಗೆದ್ಬಿಡೋಣ. ಇಲ್ಲಿ ನಾಲ್ಕು ಬಂತು ಪ್ಲಸ್ ಇಲ್ಲಿ ಆರು ಬಂತು ಮೈನಸ್ ಇಲ್ಲಿ ಮೂರು ಬಂತು. ಅಲ್ಲಿಗೆ ಆರು ಪ್ಲಸ್ ನಾಲ್ಕು ಹತ್ತು, ಹತ್ತರಲ್ಲಿ ಮೂರು ಆದರೆ ಏಳು. ಹಾಗಾದರೆ ಏಳು ರೂಟ್ ಮೂರು ಅನ್ನೋದು ಉತ್ತರ ಆಯಿತು. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸಂಕಲನ ಕ್ರಿಯೆ ಮತ್ತು ವ್ಯವಕಲನ ಕ್ರಿಯೆಗಳನ್ನು ಕರಣಿಗೆ ನಾವು ಯಾವ ರೀತಿಯಾಗಿ ಮಾಡೋದು ಅನ್ನೋದು ಗೊತ್ತಾಗಿದೆ ಅಲ್ವಾ ನಿಮಗೆ? ಬೇಗ ಬೇಗ ಬರ್ಕೊಳ್ಳಿ ಮಕ್ಕಳು. ಕರಣಿಗಳ ಮೇಲಿನ ಗಣಿತ ಕ್ರಿಯೆಗಳಲ್ಲಿ ನೀವು ಸಂಕಲನ,
ಮತ್ತು ವ್ಯವಕಲನ ಕ್ರಿಯೆಯನ್ನು ತಿಳ್ಕೊಂಡಿದ್ದೀವಿ. ಹಾಗಾದರೆ ಇವಾಗ ಗುಣಾಕಾರ ಕ್ರಿಯೆಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ. ಮೂರನೇ ಕ್ರಿಯೆ ಗುಣಾಕಾರ ಅಂತ. ಹಾಗಾದರೆ ಗುಣಾಕಾರ ಕ್ರಿಯೆಯನ್ನು ಮಾಡಬೇಕಾದ್ರೆ ನಮಗೆ ಸಮರೂಪ ಅನ್ನೋದು ಬೇಕಾಗಿಲ್ಲ. ಅಂದರೆ ಯಾವುದರಿಂದ ಯಾವಾಗ ಗುಣಿಸ್ಬೋದು? ಇಲ್ಲಿ ನೋಡಿ ಮಕ್ಕಳ, ರೂಟ್ ಎರಡು ಇಂಟು ರೂಟ್ ಮೂರು ಇದೆ ಅಂದರೆ ರೂಟ್ ಎರಡು ಇಂಟು ರೂಟ್ ಮೂರನ್ನು ರೂಟ್ ಒಳಗೆ ಎರಡು ಇಂಟು ಮೂರನ್ನು ಗುಣಿಸ್ತೀರಾ, ಎರಡು ಮೂರಲೇ ಆರು ಬರುತ್ತೆ. ಹಾಗೆಯೇ ರೂಟ್ ಐದು ಇಂಟು ರೂಟ್ ಆರು ಅಂತ ಇದ್ದರೆ ಒಳಗಡೆ ಏನು ಗುಣಿಸ್ತೀರಾ ಮಕ್ಕಳ? ವೆರಿ ಗುಡ್, ಐದು ಇಂಟು ಆರು, ಅಲ್ಲಿ ಐದಾರಲೇ ಮೂವತ್ತು ಬಂತು, ಹಾಗಾದರೆ ರೂಟ್ ಮೂವತ್ತಾಯಿತು. ಹಾಗೆಯೇ ನೆಕ್ಸ್ಟ್ ಉದಾಹರಣೆ, ಈಗ ಕ್ಯೂಬ್ ರೂಟ್ ಇದೆ ಅಂತ ತಗೊಂಡ್ರೆ ಕ್ಯೂಬ್ ರೂಟ್ ಆರು ಇಂಟು ಕ್ಯೂಬ್ ರೂಟೇ ಬಂದಿರಬೇಕು. ಯಾಕೆಂದರೆ ಕ್ರಮ ಒಂದೇ ಇದ್ದರೆ ಮಾತ್ರ ನಾವು ಗುಣಾಕಾರ ಕ್ರಿಯೆಯನ್ನಾಗಲಿ ಸಂಕಲನ ಆಗಲಿ ವ್ಯವಕಲನ ಆಗಲಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಎರಡಿದೆ ಅಂತ ತಗೊಂಡ್ರೆ ಕ್ಯೂಬ್ ರೂಟ್ ಒಳಭಾಗದಲ್ಲೇ ಆರು ಇಂಟು ಎರಡು, ಅಲ್ಲಿಗೆ ಕ್ಯೂಬ್ ರೂಟ್ ಆಫ್ ಆರ್ ಎರಡಲೇ ಹನ್ನೆರಡು ಆಗುತ್ತೆ. ಹಾಗೆಯೇ ಫಿಫ್ತ್ ರೂಟ್ ಇದ್ದರೂ ಸಹ ಫಿಫ್ತ್ ರೂಟ್ ಐದು ಇಂಟು ಫಿಫ್ತ್ ರೂಟ್ ಮೂರು ಅಂತ ಇದೆ ಅಂದರು, ಫಿಫ್ತ್ ರೂಟಲ್ಲಿ ಐದು ಇಂಟು ಮೂರನ್ನು ಗುಣಿಸ್ಕೊಳ್ತೀವಿ, ಐದು ಮೂರಲೇ ಹದಿನೈದು, ಫಿಫ್ತ್ ರೂಟ್ ಆಫ್ ಹದಿನೈದು ಅಂತ ಬರ್ಕೊಳ್ತಾ ಇದ್ದೀವಿ. ಈಗ ಒಂದು ಕರಣಿ ಇದೆ ರೂಟ್ ಎರಡು, ಅದೇ ಕರಣಿಯಿಂದ ಗುಣಿಸ್ಕೊಳ್ತಾ ಇದ್ದೀವಿ, ರೂಟ್ ಎರಡನ್ನು ರೂಟ್ ಎರಡರಿಂದಲೇ ಗುಣಿಸ್ತಾ ಇದ್ದೀವಿ. ಅವಾಗ ಏನು ಬರುತ್ತೆ ನೋಡಿ ಮಕ್ಕಳ, ರೂಟ್ ಎರಡು ಇಂಟು ರೂಟ್ ಎರಡು ರೂಟ್ ನಾಲ್ಕು ಬಂತು, ಇದರ ಉತ್ತರ ಏನು ಬರುತ್ತೆ? ಎರಡು ಬರುತ್ತೆ. ಹಾಗೆಯೇ ರೂಟ್ ಮೂರು ಇಂಟು ರೂಟ್ ಮೂರನ್ನು ಗುಣಿಸಿದರೆ ಇದರ ಉತ್ತರ ಮೂರು ಮೂರಲೇ ಒಂಬತ್ತು, ರೂಟ್ ಒಂಬತ್ತರ ಬೆಲೆ ಮೂರು. ಹಾಗಾಗಿ ಇಲ್ಲಿ ಬಂದಿರತಕ್ಕಂತಹ ಸಂಖ್ಯೆಗಳು ರೂಟ್ ಇಲ್ಲ ಅಂದರೆ ಕರಣಿ ರೂಪ ಇಲ್ಲ, ಇವು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಹಾಗಾಗಿ ಒಂದು ಕರಣಿಯನ್ನು ಮತ್ತೊಂದು ಕರಣಿಯಿಂದ ಗುಣಿಸಿ ಭಾಗಲಬ್ಧ ಸಂಖ್ಯೆಯನ್ನು ಪಡಿತಕ್ಕಂತಹ ಒಂದು ಪ್ರಕ್ರಿಯೆಗೆ ನಾವು ಕರಣಿಗಳ ಅಕರಣೀಕರಣ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಗುಣಾಕಾರ ಕ್ರಿಯೆಯನ್ನು ನಾವು ಇನ್ನೊಂದು ಅಂಶವನ್ನು ತಿಳ್ಕೊಳ್ತಾ ಇದ್ದೀವಿ, ಕರಣಿಗಳ ಅಕರಣೀಕರಣ ಅಂತಕ್ಕಂಥ. ಕರಣಿಗಳ ಅಕರಣೀಕರಣ ಅಂದರೆ ಏನು ಮಕ್ಕಳ? ಒಂದು ಕರಣಿಯನ್ನು ಮತ್ತೊಂದು ಕರಣಿಯಿಂದ ಗುಣಿಸಿ, ಒಂದು ಕರಣಿಯನ್ನು ಮತ್ತೊಂದು ಕರಣಿಯಿಂದ ಗುಣಿಸಿ, ಮತ್ತೊಂದು ಕರಣಿಯಿಂದ ಗುಣಿಸಿ, ಮತ್ತೊಂದು ಕರಣಿಯಿಂದ ಗುಣಿಸಿ, ಮತ್ತೊಂದು ಕರಣಿಯಿಂದ ಗುಣಿಸಿ ಭಾಗಲಬ್ಧ ಸಂಖ್ಯೆಯನ್ನು ಪಡೆಯುವ ಕ್ರಿಯೆಗೆ, ಸಂಖ್ಯೆಯನ್ನು ಪಡೆಯುವ ಕ್ರಿಯೆ, ಸಂಖ್ಯೆಯನ್ನು ಪಡೆಯುವ ಕ್ರಿಯೆಗೆ ಕರಣಿಗಳ ಅಕರಣೀಕರಣ, ಕರಣಿಗಳ ಅಕರಣೀಕರಣ ಅಂತ ಕರಿತೀವಿ. ಕರಣಿಗಳ ಅಕರಣೀಕರಣ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಕರಣಿಗಳ ಅಕರಣೀಕರಣ ಅಂದರೆ ಏನು ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳ ನಿಮಗೆ? ಒಂದು ಕರಣಿಯನ್ನು ಮತ್ತೊಂದು ಕರಣಿಯಿಂದ ಗುಣಿಸಿ ಭಾಗಲಬ್ಧ ಸಂಖ್ಯೆಯನ್ನು ಪಡೆಯುವ ಕ್ರಿಯೆಗೆ ಕರಣಿಗಳ ಅಕರಣೀಕರಣ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಎರಡು ಉದಾಹರಣೆಗಳಲ್ಲಿ ರೂಟ್ ಎರಡಕ್ಕೆ ರೂಟ್ ಎರಡನ್ನೇ ಗುಣಿಸಿದ್ದೀವಿ, ಇವುಗಳನ್ನು ನಾವು ಅಕರಣೀಕಾರಕಗಳು ಅಂತ ಕರಿತೀವಿ. ಅಂದರೆ ರೂಟ್ ಎರಡರ ಅಕರಣೀಕಾರಕ ಯಾವುದು ಅಂದರೆ ರೂಟ್ ಎರಡು. ಹಾಗೆ ರೂಟ್ ಮೂರರ ಅಕರಣೀಕಾರಕ ರೂಟ್ ಮೂರು. ಈಗ ಐದು ರೂಟ್ ಏಳರ ಅಕರಣೀಕಾರಕ ಅಂದರೆ ಬರೀ ರೂಟ್ ಏಳು, ಅಂದರೆ ರೂಟ್ ಏಳನ್ನು ಮಾತ್ರ ಗುಣಿಸ್ತೀವಿ ನಾವು, ಐದು ಅನ್ನೋದು ಭಾಗಲಬ್ಧ ಸಂಖ್ಯೆನೇ ಹಾಗೆ ಇದೆ. ಹಾಗೆಯೇ ಹತ್ತು ರೂಟ್ ಎ ಪ್ಲಸ್ ಬಿಯ ಅಕರಣೀಕಾರಕ ರೂಟ್ ಎ ಪ್ಲಸ್ ಬಿ ಆಗುತ್ತೆ. ಹಾಗೆಯೇ ರೂಟ್ ಒಳಗಡೆ ನೀವು ಏನಾದ್ರೂ ಸಂಖ್ಯೆಯಲ್ಲಿ ಇಪ್ಪತ್ತೈದು ಎಕ್ಸು ವೈ
ಝೆಡ್ಡು ಎಲ್ಲ ಇದ್ರೂ ಕೂಡ ಇದರ ಅಕರ್ಣೀಕಾರಕ 25xyz ಆಗುತ್ತೆ. ಅಂದರೆ ರೂಟ್ ಒಳಭಾಗದಲ್ಲಿ ಕರ್ಣೀಯ ಏನಿದೆಯೋ ಈ ರೂಪವನ್ನೇ ಮತ್ತೊಂದು ಬಾರಿ ಗುಣಿಸ್ತೀವಿ. ಹಾಗಾಗಿ ಅಕರ್ಣೀಕಾರಕಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಮಕ್ಕಳ. ಪ್ರತಿಯೊಂದು ಕರ್ಣಿಗೂ ಕೂಡ ಅಕರ್ಣೀಕಾರಕಗಳೇ ಇರುತ್ತೆ. ಹಾಗಾದ್ರೆ ಅಕರ್ಣೀಕಾರಕಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ತಾ ಹೋಗ್ಬೇಕು. ಸಹಗುಣಕ ಇದೆ ಅಂತ ನಾವು ಸಹಗುಣಕ ಮತ್ತೆ ಗುಣಿಸೋ ಹಾಗಿಲ್ಲ, ಕೇವಲ ಕರ್ಣೀಯ ರೂಪವನ್ನು ಮಾತ್ರ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಗುಣಾಕಾರವನ್ನು ಮಾಡಿಕೊಂಡು ಅಕರ್ಣೀಕರಣವನ್ನು ಮಾಡ್ಕೊಳ್ತಾ ಇದ್ದೀವಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳ ನಿಮಗೆ? ಹಾಗಾದರೆ ಕರ್ಣಿಗಳ ಗುಣಾಕಾರ ತಿಳ್ಕೊಂಡ್ರೆ, ಕರ್ಣಿಗಳ ಅಕರ್ಣೀಕರಣ ಮತ್ತು ಅಕರ್ಣೀಕಾರಕಗಳನ್ನು ತಿಳ್ಕೊಂಡಿದ್ದೀರಿ. ಬೇಗ ಬೇಗ ಇದನ್ನು ಅಷ್ಟನ್ನು ಬರ್ಕೊಡಿ ಮಕ್ಕಳ. ದ್ವಿಪದ ಕರ್ಣಿಗಳು ಅಂತ ಇಲ್ಲಿ ಬರ್ತೀವಿ. ದ್ವಿ ಅಂದರೆ ಏನು? ಎರಡು. ಏಕಪದ, ದ್ವಿಪದ, ತ್ರಿಪದ ತಿಳ್ಕೊಂಡಿದ್ದೀವಿ. ಹಾಗಾದರೆ ಇಲ್ಲಿ ಕರ್ಣಿಗಳು ಕೂಡ ಎರಡು ಪದವನ್ನು ಹೊಂದಿರತಕ್ಕಂಥವನ್ನು ನಾವು ದ್ವಿಪದ ಕರ್ಣಿಗಳು ಅಂತ ಕರೀತಾರೆ. ಹಾಗಾದ್ರೆ ದ್ವಿಪದ ಕರ್ಣಿಗಳು ಹೇಗಿರ್ತವೆ ಅಂದರೆ, ಎರಡು ಪ್ಲಸ್ ರೂಟ್ ಮೂರು, ನಾಲ್ಕು ಮೈನಸ್ ರೂಟ್ ಐದು, ಹಾಗೆಯೇ ರೂಟ್ ಮೂರು ಪ್ಲಸ್ ರೂಟ್ ಎರಡು, ನಾಲ್ಕು ರೂಟ್ ಮೂರು ಮೈನಸ್ ಆರು ರೂಟ್ ಎರಡು. ಈ ಥರ ಅನೇಕ ಉದಾಹರಣೆಗಳನ್ನು ನಾವು ದ್ವಿಪದ ಕರ್ಣಿಗಳಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಕರ್ಣೀಯ ಬೈಜಿಕ ಮೊತ್ತವನ್ನು ನಾವು ದ್ವಿಪದ ಕರ್ಣಿಗಳು ಅಂತ ಕರಿತೀವಿ. ಎರಡೂ ಕರ್ಣಿ ರೂಪ ಇರ್ಬೋದು, ಅಥವಾ ಒಂದು ಕರ್ಣಿ ರೂಪ ಮತ್ತೊಂದು ಸಂಖ್ಯೆ ಇರ್ಬೋದು, ಭಾಗಲಬ್ಧ ಸಂಖ್ಯೆ. ಮತ್ತು ಚಿಹ್ನೆ ಪ್ಲಸ್ಸು ಇರ್ಬೋದು, ಮೈನಸ್ಸು ಇರ್ಬೋದು. ಹಾಗಾಗಿ ಇವುಗಳನ್ನು ನಾವೇನಂತ ಕರಿತಾ ಇದ್ದೀವಿ? ದ್ವಿಪದ ಕರ್ಣಿಗಳು ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಇಂತಹ ದ್ವಿಪದ ಕರ್ಣಿಗಳ ಮೇಲಿನ ಗಣಿತ ಕ್ರಿಯೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಎರಡು ಪ್ಲಸ್ ರೂಟ್ ಮೂರು ಇದೆ, ಇದು ಒಂದು ದ್ವಿಪದ ಕರ್ಣಿ. ಪ್ಲಸ್ ರೂಟ್ ಮೂರು ಪ್ಲಸ್ ಐದು ಇದೆ, ಇದು ಒಂದು ದ್ವಿಪದ ಕರ್ಣಿ. ಹಾಗಾದರೆ ಇವುಗಳನ್ನು ಹೇಗೆ ಕೂಡಬೇಕು ಅಂತ ನಾವು ತಗೊಂಡ್ರೆ, ಫಸ್ಟು ಎರಡಿದೆ, ಸಂಖ್ಯೆ ಇಲ್ಲಿ ಪ್ಲಸ್ ಐದು ಇದೆ, ನೆಕ್ಸ್ಟು ಪ್ಲಸ್ ಇಲ್ಲೊಂದು ರೂಟ್ ಮೂರು ಇದೆ. ಪ್ಲಸ್ ರೂಟ್ ಮೂರು ಅಂದರೆ ಕರ್ಣಿ ರೂಪಗಳನ್ನು ಒಂದು ಕಡೆ, ಸಂಖ್ಯೆಗಳನ್ನು ಒಂದು ಕಡೆ ಬರ್ಕೊಂಡ್ರೆ ಇಲ್ಲಿ ಐದು ಪ್ಲಸ್ ಎರಡು ಏಳು, ಪ್ಲಸ್ ಇಲ್ಲೊಂದು ರೂಟ್ ಮೂರು ಇಲ್ಲೊಂದು ರೂಟ್ ಮೂರು, ಎರಡು ರೂಟ್ ಮೂರು ಅನ್ನೋದು ಇದರ ಉತ್ತರ ಆಗಿದೆ. ಹಾಗಾದರೆ ದ್ವಿಪದ ಕರ್ಣಿಗಳನ್ನು ಯಾವುದೇ ಕೊಡಲಿ ನಾವು ಸುಲಭವಾಗಿ ಮೊತ್ತವನ್ನು ಮಾಡಬೇಕು ಅಂದರೆ, ಅಲ್ಲೇನು ಏಕಪದಕ್ಕೆ ನೀವು ಅನುಸರಿಸ್ತಾ ಇದ್ರೋ ಅದೇ ಕ್ರಮವನ್ನೇ ಅನುಸರಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಎರಡು ಪದಗಳು ಇರ್ತವೆ, ಅವುಗಳಿಗೆ ಮೊತ್ತ ಹಾಕ್ತೀವಿ. ಹಾಗಾದರೆ ವ್ಯತ್ಯಾಸವನ್ನು ಕೂಡ ನಾವು ಇಲ್ಲಿ ಸುಲಭವಾಗಿ ತಗೋಬೋದು. ಈಗಿಲ್ಲಿ ರೂಟ್ ಮೂರು ಪ್ಲಸ್ ರೂಟ್ ಐದು ಇದೆ, ಇದಕ್ಕೆ ನಾವು ಮತ್ತೊಂದು ಕರ್ಣಿ ಮೈನಸ್ ತಗೊಳ್ತಿದ್ದೀವಿ. ನಾಲ್ಕು ರೂಟ್ ಮೂರು ಮೈನಸ್ ಆರು ರೂಟ್ ಐದು ಇದೆ. ಹಾಗಾದರೆ ಇಲ್ಲಿ ದ್ವಿಪದ ಇರೋದ್ರಿಂದ ನಾವು ಬ್ರ್ಯಾಕೆಟನ್ನೇ ಹಾಕ್ಕೊಳ್ತೀವಿ, ಸಂಕಲನ ಕ್ರಿಯೆ ಮಾಡಲಿ ವ್ಯವಕಲನ ಕ್ರಿಯೆ ಮಾಡಲಿ. ಹಾಗಾದರೆ ಇದನ್ನು ಫಸ್ಟು ನಾವು ಸುಲಭ ರೂಪಕ್ಕೆ ತಗೊಳ್ಬೇಕು. ರೂಟ್ ಮೂರು ಪ್ಲಸ್ ರೂಟ್ ಐದು, ಇಲ್ಲಿ ಮೈನಸ್ಸಿಂದ ಗುಣಿಸ್ಕೊಳ್ಬೇಕು. ಮೈನಸ್ ಇಂಟು ನಾಲ್ಕು ರೂಟ್ ಮೂರು, ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ರೂಟ್ ಐದು. ಈಗ ಮುಂದಿನ ಹಂತ ಏನು ಮಕ್ಕಳ? ಹಾಗೆ ಫಸ್ಟು ಕರಣಿಗಳು ರೂಟ್ ಮೂರು ಇರೋದನ್ನು ಒಂದು ಕಡೆ, ಹಾಗಾದ್ರೆ ಇಲ್ಲಿ ರೂಟ್ ಮೂರನ್ನು ಸಮಯ ತಿಂದರೆ ಇಲ್ಲಿ ಏನು ಉಳಿತು? ಒಂದು. ಇಲ್ಲೇನು ಉಳಿಯುತ್ತೆ? ಮೈನಸ್ ನಾಲ್ಕು. ಪ್ಲಸ್ ಇಲ್ಲಿ ರೂಟ್ ಐದನ್ನು ಸಾಮಾನ್ಯ ತಿಂದರೆ ಇಲ್ಲೇನು ಬರುತ್ತೆ ಮಕ್ಕಳ? ಒಂದು. ಪ್ಲಸ್ ಇಲ್ಲಿ ಆರು. ಹಾಗಾದರೆ ಇಲ್ಲಿ ನಾಲ್ಕರಲ್ಲಿ ಒಂದನ್ನು ಕಳೀತೀರ, ಹಾಗಾದರೆ ಮೈನಸ್ ಚಿಹ್ನೆ, ಹಾಗಾದರೆ ಮೈನಸ್ ಮೂರು ರೂಟ್ ಮೂರಾಯಿತು. ಪ್ಲಸ್ ಹಾಗೇನೇ ಇಲ್ಲಿ ಆರು ಪ್ಲಸ್ ಒಂದು ಏಳು ರೂಟ್ ಐದು ಆಯಿತು. ಹಾಗಾದರೆ ವ್ಯವಕಲನ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಅಲ್ಲೇನು ಕ್ರಮ ಅನುಸರಿಸ್ತಾ ಇದ್ವೋ ಅದೇ ಕ್ರಮವನ್ನು ಅನುಸರಿಸ್ತೀವಿ. ಸ್ವಲ್ಪ ಬದಲಾವಣೆ ಏನು ಅನ್ನೋದನ್ನು ನೀವು ಸುಲಭವಾಗಿ ಗುರುತಿಸ್ಕೊಳ್ಬೇಕು. ಹಾಗಾದರೆ ಈಗ ಗುಣಾಕಾರ ಕ್ರಿಯೆಯನ್ನು ನಾವು ತಗೊಳ್ತಾ ಇದ್ದೀವಿ ಅಂದರೆ, ಈಗ ರೂಟ್ ಮೂರು ಪ್ಲಸ್ ರೂಟ್ ಎರಡು ಇದೆ, ನೆಕ್ಸ್ಟು ಮತ್ತೊಂದು ರೂಟ್ ಐದು ಮೈನಸ್ ರೂಟ್ ಎರಡಿದೆ ಅಂತ ತಗೊಂಡ್ರೆ, ಇದನ್ನು ಗುಣಿಸ್ಬೇಕಾದ್ರೆ ನಾವು ಬೀಜೋಕ್ತಿಗಳಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ಕೊಳ್ತಾ ಇದ್ವಿ, ಅಥವಾ ಏನೇ ಬೇರೆ ಬೀನೇ ಬೇರೆ ಕೊಟ್ಟರೂ ಕೂಡ ಬೀಜಾಕ್ಷರಗಳನ್ನು ಹೇಗೆ ಮಾಡ್ತಾ ಇದ್ವೋ ಅದೇ ರೀತಿ ದ್ವಿಪದಗಳ ಗುಣಾಕಾರವನ್ನೇ ಅನುಸರಿಸ್ಬೇಕು. ಹಾಗಾದರೆ ಮೊದಲನೇ ದ್ವಿಪದದ ಮೊದಲನೇ ಪದವನ್ನು ಮೊದಲು ಬರ್ಕೊಳ್ಬೇಕು, ಇದರಿಂದ ಎರಡನೇ ದ್ವಿಪದವನ್ನು ಗುಣಿಸ್ಬೇಕು. ಅಂದರೆ ರೂಟ್ ಐದು
ಮೈನಸ್ ರೂಟ್ ಎರಡು. ಹಾಗೇನೇ ನೆಕ್ಸ್ಟು ಪ್ಲಸ್ ಚಿಹ್ನೆ ರೂಟ್ ಎರಡನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಎರಡನೇ ಪದ ರೂಟ್ ಐದು ಮೈನಸ್ ರೂಟ್ ಎರಡನ್ನು ಹಾಕ್ಕೊಳ್ಬೇಕು. ಈಗ ಪ್ರತಿ ಪದವನ್ನು ಗುಣಿಸ್ಕೊಳ್ತಾರೆ. ರೂಟ್ ಮೂರು ಇಂಟು ರೂಟ್ ಐದು ಅಂದರೆ ರೂಟ್ ಒಳಗೆ ಮೂರು ಇಂಟು ಐದಾಯಿತು, ಮೈನಸ್ ಚಿಹ್ನೆ, ಮತ್ತೆ ರೂಟ್ ಒಳಗೆ ಮೂರು ಇಂಟು ಎರಡಾಯಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್, ರೂಟ್ ಒಳಗೆ ಇಲ್ಲಿ ಎರಡಿದೆ ಇಲ್ಲಿ ಐದಿದೆ, ಎರಡು ಇಂಟು ಐದಾಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್, ರೂಟ್ ಒಳಗೆ ಎರಡು ಇಂಟು ಎರಡು ಆಯಿತು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? ರೂಟ್ ಒಳಗೆ ಮೂರೈದ್ಲೆ ಹದಿನೈದು ಮೈನಸ್ ಮೂರೆರಡ್ಲೆ ಆರು ಪ್ಲಸ್ ಎರಡೈದ್ಲೆ ಹತ್ತು ಮೈನಸ್ ರೂಟ್ ನಾಲ್ಕು. ಇವೆಲ್ಲವನ್ನು ಹಾಗೆಯೇ ಬರಿಬೇಕು. ರೂಟ್ ನಾಲ್ಕರ ಬೆಲೆಯನ್ನು ಬರೆದು ಮುಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ರೂಟ್ ಹದಿನೈದು ಮೈನಸ್ ರೂಟ್ ಆರು ಪ್ಲಸ್ ರೂಟ್ ಹತ್ತು ಮೈನಸ್ ಎರಡು. ಇಲ್ಲಿ ಯಾವುದಾದ್ರೂ ಕೂಡ ಒಂದೇ ರೂಪದ ಕರ್ಣಿಗಳು ಇದ್ದರೆ ಅವುಗಳನ್ನು ಮರ್ತ ಮಾಡ್ಬೋದು ಮತ್ತು ವ್ಯತ್ಯಾಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ಇಲ್ಲಿ ರೂಟ್ ಹದಿನೈದು ಇತ್ತು ಅಂದರೆ ಇಲ್ಲೊಂದು ರೂಟ್ ಹದಿನೈದು ಇಲ್ಲೊಂದು ರೂಟ್ ಐದನ್ನು ಕೂಡಲಿಕ್ಕೆ ಸಾಧ್ಯ. ಹಾಗೆಯೇ ಇಲ್ಲಿ ಇಲ್ಲಿ ಕೂಡ ಎರಡು ಒಂದೇ ರೂಪದ ಬಂದರೂ ಕೂಡ ನಾವು ಸುಲಭ ರೂಪಕ್ಕೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಸುಲಭ ರೂಪಕ್ಕೆ ನಾವು ತಂದುಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ದ್ವಿಪದ ಕರ್ಣಿಗಳನ್ನು ಕೂಡ ಸ್ವಲ್ಪ ವ್ಯತ್ಯಾಸ ಆದರೆ ನಾವು ಏಕಪದ ಕರ್ಣಿಗಳನ್ನು ಹೇಗೆ ಮಾಡ್ತೀವೋ ಹಾಗೇನೇ ಇವುಗಳಲ್ಲೂ ಕೂಡ ಮೊತ್ತ ವ್ಯವಕಲನ ಮತ್ತು ಗುಣಾಕಾರ ಕ್ರಿಯೆಗಳನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಬೇಗ ಬೇಗ ಬರ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿಪದ ಕರ್ಣಿಗಳ ಗುಣಾಕಾರವನ್ನು ನೀವು ತಿಳ್ಕೊಳ್ತಾರೆ. ಹಾಗಾದ್ರೆ ದ್ವಿಪದ ಕರ್ಣಿಗಳನ್ನು ಗುಣಿಸ್ಬೇಕಾದ್ರೆ ನಾವು ಇಲ್ಲಿ ರೂಟ್ ಮೂರು ಪ್ಲಸ್ ರೂಟ್ ಎರಡಿದೆ, ಇದನ್ನು ರೂಟ್ ಮೂರು ಮೈನಸ್ ರೂಟ್ ಎರಡರಿಂದ ಗುಣಿಸ್ತಾ ಇದ್ದೀವಿ. ಅಂದರೆ ದ್ವಿಪದದಲ್ಲಿ ಎರಡೂ ಪದಗಳು ಒಂದೇ ಆಗಿದೆ, ಆದರೆ ಚಿಹ್ನೆ ಮಾತ್ರ ಬದಲಾವಣೆ ಆಗಿದೆ ಅಂತ ತಗೊಂಡ್ರೆ ನಾವು ಇದನ್ನು ಬೀಜಗಣಿತದ ಒಂದು ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪಕ್ಕೆ ಹೋಲಿಸ್ಕೋಬಹುದು. ಹಾಗಾದರೆ ಮುಂದಿನ ಹಂತ ಏನಿದೆ ಮಕ್ಕಳ ಸೂತ್ರ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ವೆರಿ ಗುಡ್. ಹಾಗಾದರೆ ಇದನ್ನು ಕೂಡ ನಾವು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪಕ್ಕೆ ಬರೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ರೂಟ್ ಮೂರು ಪ್ಲಸ್ ರೂಟ್ ಎರಡು ಇಂಟು ಈಕ್ವಲ್ಸ್ ಏನು ಬರಿಬೋದು ಮಕ್ಕಳ? ರೂಟ್ ಮೂರು ಹೋಲ್ ಸ್ಕ್ವಯರ್ ಮೈನಸ್ ರೂಟ್ ಎರಡು ಹೋಲ್ ಸ್ಕ್ವಯರ್ ಆಯಿತು. ರೂಟ್ ಮೂರು ಹೋಲ್ ಸ್ಕ್ವಯರ್ ಅಂದರೆ ರೂಟ್ ಮೂರು ಇಂಟು ರೂಟ್ ಮೂರು. ಹಾಗಾದರೆ ನಿಮಗೆ ಅಲ್ಲಿ ಏಕಪದ ಕರ್ಣಿಯನ್ನು ಗುಣಿಸಿದರೆ ಬರ್ತಕ್ಕಂಥದ್ದು ಕರ್ಣೀಯ ಮಾತ್ರ ಅಂತಕ್ಕಂಥದ್ದು ಕರ್ಣಿಗಳ ಕರ್ಣೀಕರಣದಲ್ಲಿ ತಿಳ್ಕೊಂಡಿದ್ರಿ. ಹಾಗಾದರೆ ಇಲ್ಲಿ ಬರ್ತಕ್ಕಂಥದ್ದು ಮೂರು ಮೈನಸ್ ಎರಡು ಇಸ್ ಈಕ್ವಲ್ಸ್ ಟು ಒಂದು ಬಂತು. ಹಾಗಾದರೆ ಇಲ್ಲಿ ಎ ಪ್ಲಸ್ ಬಿ ರೂಪದಲ್ಲಿ ಏನು ಕರ್ಣಿ ಇದೆಯೋ ದ್ವಿಪದ ಕರ್ಣಿ, ಇದನ್ನು ಮೈನಸ್ಸಿಂದ ಗುಣಿಸಿದರೆ ನಮಗೆ ಬರ್ತಕ್ಕಂತಹ ಸಂಖ್ಯೆ ಏನು ಬರ್ತಾ ಇದೆ? ಭಾಗಲಬ್ಧ ಸಂಖ್ಯೆ ಬರ್ತಾ ಇದೆ. ಹಾಗಾದರೆ ನಾವು ಇದನ್ನು ದ್ವಿಪದ ಕರ್ಣಿಗಳಲ್ಲಿ ಅಕರ್ಣೀಕರಣ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇಲ್ಲಿ ಅಕರ್ಣೀಕಾರಕಗಳು ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ತಾ ಹೋದರೆ ಒಂದು ದ್ವಿಪದ ಕರಣಿ ಮತ್ತು ಅದರ ಅಕರ್ಣೀಕಾರಕಗಳನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ಬೋದು. ದ್ವಿಪದ ಕರಣಿ ಮತ್ತು ಅದರ ಅಕರ್ಣೀಕಾರಕ. ಹಾಗಾದರೆ ದ್ವಿಪದ ಕರಣಿಯಲ್ಲಿ ಯಾವುದೇ ರೂಪದಲ್ಲಿರಲಿ ಮಧ್ಯಭಾಗದಲ್ಲಿ ಪ್ಲಸ್ ಇದೆ ಅಂದರೆ ಅದು ಮೈನಸ್ ಆಗುತ್ತೆ. ಇಲ್ಲಿ ನೋಡ್ಕೊಂಡ್ರೆ ಮಕ್ಕಳ, ರೂಟ್ ಐದು ಪ್ಲಸ್ ರೂಟ್ ಎರಡಿದೆ ಅಂದರೆ ಅದರ ಅಕರ್ಣೀಕಾರಕ ಯಾವುದು? ರೂಟ್ ಐದು ಮೈನಸ್ ರೂಟ್ ಎರಡು. ಹಾಗೇನೇ ರೂಟ್ ಏಳು ಮೈನಸ್ ರೂಟ್ ಮೂರು ಇದೆ ಅಂದರೆ ಮೈನಸ್ ಇದ್ರೆ ಏನು ಬರ್ತೀರ ಮಕ್ಕಳ? ಪ್ಲಸ್. ವೆರಿ ಗುಡ್. ಹಾಗಾದರೆ ರೂಟ್ ಏಳು ಪ್ಲಸ್ ರೂಟ್ ಮೂರು ಆಗಿ ಪರಿವರ್ತನೆ ಆಗುತ್ತೆ. ಈಗ ಮೂರು ಮೈನಸ್ ರೂಟ್ ಐದಿದೆ ಅಂತ ತಗೊಂಡ್ರೆ ಇದಕ್ಕೆ ಅಕರ್ಣೀಕಾರಕ ಮೂರು ಪ್ಲಸ್ ರೂಟ್ ಐದು. ಹಾಗೇನೇ ರೂಟ್ ಇಪ್ಪತ್ನಾಲ್ಕು ಮೈನಸ್ ಆರು ಇದ್ದರೆ ಇಲ್ಲಿ ರೂಟ್ ಇಪ್ಪತ್ನಾಲ್ಕು ಪ್ಲಸ್ ಆರು. ಹಾಗಾದರೆ ಇಲ್ಲಿ ಪ್ರತಿ ಒಂದರಲ್ಲಿ ಈಗ ಮೂರು ರೂಟ್ ಎರಡಿದೆ ಪ್ಲಸ್ ಐದಿದೆ ಅಂದರೆ ಮೂರು ರೂಟ್ ಎರಡು
ಮೈನಸ್ ಐದು. ಅಲ್ಲಿ ನಾವು ಮೂರು ರೂಟ್ ಎರಡು ಇದ್ರೆ ಬರೀ ರೂಟ್ ಎರಡು ತಗೊಳ್ತಿದ್ವಿ, ಆದ್ರೆ ಇಲ್ಲಿ ಚಿಹ್ನೆ ಪ್ಲಸ್ ಅಥವಾ ಮೈನಸ್ ಇರೋದ್ರಿಂದ ಕೇವಲ ನಾವು ಇಲ್ಲಿ ಪರಿವರ್ತನೆ ಮಾಡೋದು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಹಾಗಾದ್ರೆ ಎರಡು ರೂಟ್ ಮೂರು ಮೈನಸ್ ನಾಲ್ಕು ರೂಟ್ ಆರು ಇದೆ ಅಂದ್ರೆ ಏನ್ ಬರುತ್ತೆ ಮಕ್ಕಳ? ವೆರಿ ಗುಡ್, ಎರಡು ರೂಟ್ ಮೂರು ಪ್ಲಸ್ ನಾಲ್ಕು ರೂಟ್ ಆರ್ ಅನ್ನ ತಗೊಳ್ತೀವಿ. ಹಾಗಾದ್ರೆ ನಿಮಗೆ ದ್ವಿಪದ ಕರ್ಣಿ ಅಂದ್ರೆ ಅವುಗಳ ಅಕರ್ಣೀಕಾರಕ ಯಾವುದು ಅಂತ ತಿಳ್ಕೊಂಡ್ರೆ ಸುಲಭವಾಗಿ ನಾವು ಇಲ್ಲಿ ಗುಣಾಕಾರ ಪ್ರಕ್ರಿಯೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಈ ರೂಪದಲ್ಲಿ ಇರತಕ್ಕಂಥವನ್ನ ಹೇಗೆ ಗುಣಿಸ್ಬೇಕು ಅನ್ನೋದನ್ನ ಈ ಉದಾಹರಣೆ ತಗೊಳ್ಳೋಣ ಮಕ್ಕಳ. ಇಲ್ಲಿ ಎರಡು ರೂಟ್ ಮೂರು ಮೈನಸ್ ನಾಲ್ಕು ರೂಟ್ ಆರ್ ಇದೆ. ನೆಕ್ಸ್ಟ್ ಮತ್ತೆ ಅದರ ಅಕರ್ಣೀಕಾರಕ ಯಾವುದು? ಎರಡು ರೂಟ್ ಮೂರು ಪ್ಲಸ್ ನಾಲ್ಕು ರೂಟ್ ಆರ್ ಇದೆ. ಇಲ್ಲೂ ಕೂಡ ಇದು ಎ ಮೈನಸ್ ಬಿ, ಎ ಪ್ಲಸ್ ಬಿ. ಅವಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ಎರಡು ರೂಟ್ ಮೂರು ಹೋಲ್ ಸ್ಕ್ವಯರ್ ಮೈನಸ್ ನಾಲ್ಕು ರೂಟ್ ಆರು ಹೋಲ್ ಸ್ಕ್ವಯರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎರಡು ರೂಟ್ ಮೂರು ಹೋಲ್ ಸ್ಕ್ವಯರ್ ಅಂದ್ರೆ ಏನು ಮಕ್ಕಳ? ಎರಡು ರೂಟ್ ಮೂರು ಇಂಟು ಎರಡು ರೂಟ್ ಮೂರು. ಹಾಗೆ ಇಲ್ಲಿ ನಾಲ್ಕು ರೂಟ್ ಆರು ಹೋಲ್ ಸ್ಕ್ವಯರ್ ಅಂದ್ರೆ ನಾಲ್ಕು ರೂಟ್ ಆರು ಇಂಟು ನಾಲ್ಕು ರೂಟ್ ಆರು. ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಸಂಖ್ಯೆಗಳನ್ನ ಉಳಿಸ್ಕೊಳ್ಬೇಕು. ಹಾಗಾದ್ರೆ ಎರಡೆರಡೆ ನಾಲ್ಕು ಎಂಟು ರೂಟ್ ಮೂರು, ಎಂಟು ರೂಟ್ ಮೂರು ಏನಾಗುತ್ತೆ ಮಕ್ಕಳ? ಮೂರು. ಇಲ್ಲಿ ನೋಡಿದ್ದೀರಾ ನೀವು, ಹಾಗೇನೇ ಮೈನಸ್ ನಾಲ್ಕು ಎಂಟು ನಾಲ್ಕು, ನಾಲ್ಕು ನಾಲ್ಕು ಹದಿನಾರು ಎಂಟು ರೂಟ್ ಆರು ಎಂಟು ರೂಟ್ ಆರು ಆರು ಬಂತು. ಹಾಗಾದ್ರೆ ಇಲ್ಲಿ ನಾಲ್ಕು ಮೂರನೇ ಹನ್ನೆರಡು ಮೈನಸ್ ಹದಿನಾರು ಎಂಟು ಆರನ್ನ ಗುಣಿಸ್ಬೇಕು. ಹದಿನಾರು ಆಗ್ಲೇ ಎಷ್ಟಾಗುತ್ತೆ ಮಕ್ಕಳ? ತೊಂಬತ್ತ ಆರು ಬಂತು. ಹಾಗಾದ್ರೆ ಈಗ ಯಾವ್ದು ದೊಡ್ಡದಿದೆ ಮಕ್ಕಳ? ತೊಂಬತ್ತಾರು ದೊಡ್ಡದು, ಅದರಲ್ಲಿ ಹನ್ನೆರಡನ್ನ ಕಳಿಬೇಕು. ಆರಲ್ಲಿ ಎರಡು ಆದ್ರೆ ನಾಲ್ಕು, ಒಂಬತ್ತರಲ್ಲಿ ಒಂದು ಆದ್ರೆ ಎಂಟು. ಚಿಹ್ನೆ ಏನಿರ್ಬೇಕು? ಮೈನಸ್. ವೆರಿ ಗುಡ್, ತೊಂಬತ್ತಾರರ ಚಿಹ್ನೆ ಮೈನಸ್ ಇದೆ, ದೊಡ್ಡ ಸಂಖ್ಯೆ ಚಿಹ್ನೆಯನ್ನೇ ಇಡಬೇಕು. ಹಾಗಾಗಿ ನಮಗೆ ಇಲ್ಲಿ ಎರಡೂ ಕೂಡ ಸಂಖ್ಯೆಗಳು ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದಾಗ ಗುಣಾಕಾರ ಕ್ರಿಯೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಿದ್ದೀರಾ. ಅದರ ಜೊತೆಗೆ ದ್ವಿಪದ ಕರ್ಣೀಯ ಅಕರಣಿ ಕಾರಕಗಳು ಏನ್ ಆಗುತ್ತೆ ಅನ್ನೋದನ್ನ ಕೂಡ ನೀವು ಇಲ್ಲಿ ತಿಳ್ಕೊಂಡಿದ್ದೀರಾ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಬೇಗ ಬೇಗ ಬರ್ಕೊಳ್ತಾ ಹೋಗ್ರಿ.